ನಾನು ಮಲ್ಲಿಕಾರ್ಜುನ ಖರ್ಗೆಯವರು ಹಿರಿಯರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಒಬ್ಬ ಕರ್ನಾಟಕದ ಒಬ್ಬ ದಲಿತ ಸಮಾಜದಲ್ಲಿ ಹುಟ್ಟಿ ಅನೇಕ ರಾಜ್ಯದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಕೇಂದ್ರದಲ್ಲಿ ಸಚಿವರಾಗಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾನು ಗೌರವಿಸ್ತೀನಿ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತಾಡ್ತಕ್ಕಂಥ ನೈದೆ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡವ್ರು ನಾನಲ್ಲ, ಅವ್ರು ಗೌರವಿಸ್ತೀನಿ. ಆದರೆ ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಅಂತ ನೀವು ಸಚಿವರಾಗಿದ್ದೀರಿ, ಯಡಿಯೂರಪ್ಪನವ್ರ ಮಗ ಅಂತ ಕೊಡಿದ್ರೆ ಕುಟುಂಬ ರಾಜಕಾರಣ ಅಲ್ಲಿ ನಿಮ್ಮ ಪಕ್ಷದಲ್ಲಿದೆ. ಆಮೇಲೆ ಮುಖ್ಯಮಂತ್ರಿಗಳ ಮಕ್ಕಳು ಬಂಗಾರಪ್ಪನವ್ರ ಮಗ, ಮಧು ಬಂಗಾರಪ್ಪ ಸಚಿವರಾಗಿಲ್ಲ, ದಿನೇಶ್ ಗುಂಡ್ರವ್ ಮಗ, ಕ್ಷಮಿಸಿ, ಗುಂಡ್ರವ್ ಮಗ ದಿನೇಶ್ ಗುಂಡ್ರವ್ ಸಚಿವರಾಗಿಲ್ಲ. ಈ ರೀತಿ ಕುಟುಂಬದಲ್ಲಿ ರಾಜಕೀಯ ನಿಂಪಡಿಸಿದ್ದೆ. ಇಲ್ಲಿ ಸಂಘಟನೆ ಅಳೆದು ತೂಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಒಬ್ಬ ಸಮರ್ಥ ಯುವ ನಾಯಕ, ಇಡೀ ರಾಜ್ಯದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟ ಸಂಭ್ರಮ ಪಟ್ಟಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ. ಹಾಗಾಗಿ ವಿಜೇಂದ್ರ ಅಧ್ಯಕ್ಷ ಆಯ್ಕೆ ಆಗಿದ್ದನ್ನು ಬಹುತೇಕ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಈ ಸಂದರ್ಭ ನಮ್ಮ ರಾಷ್ಟ್ರೀಯ ನಾಯಕರಿಗೆ ವಿಶೇಷವಾಗಿ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮತ್ತು ಖರ್ಗೆ ಅವರಿಗೆ ಮಾತಾಡ್ತಕ್ಕಂಥ ನೈತಿಕ ಇವರು ಪ್ರಿಯಾಂಕ ಖರ್ಗೆ ಅವರಿಗೆ ಈ ರೀತಿ ವಿಜೇಂದ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಅಂತೇಳಿ ಇಷ್ಟಪಡ್ತೀವಿ.